ಅದಕ್ಕೆ ನಾನು ನಿಮ್ಗೆ ತುಂಬಾ ಋಣಿಯಾಗಿದ್ದೀನಿ. ನಮ್ ರಾಧಾನ ನೀವು ನಿಮ್ ಮಗಳು ಅನ್ಕೊಂಡು ನಿಮ್ ಕರ್ತವ್ಯನ ಮಾಡಿದ್ದೀರಾ, ನಮ್ಮನ್ನ ಎಚ್ಚರಿಸಿದೀರಾ. ರಾಧಾ ಈಗ ದೇವಸ್ಥಾನಕ್ಕೆ ಹೋಗಿದ್ಲು ಅಂದ್ರೆ ಒಳ್ಳೇದೇ ಆಯ್ತು ಬಿಡಿ, ನಾನು ಬರ್ತೀನಿ. ಮನ್ಸಲ್ಲೊಂದು ಯೋಚನೆ ಓಡ್ತಾ ಇದೆ, ಹೇಳ? ಅದೇನ್ ಹೇಳಿ ಅದ್ಗೆ. ನನಗೆ ಒಂದೇ ವಿಷಯಕ್ಕೆ ಭಯ ಆಗ್ತಿದೆ ವೃಷಭಾನು. ಈಗ ಯೋಚನೆ ಮಾಡಿ ನೋಡಿ, ಈಗ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅವ್ರು ಹೀಗೆ ಅರ್ಧರಾತ್ರಿಯಲ್ಲಿ ಈ ರೀತಿ ರಾಧಾ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದನ್ನ ನೋಡಿದಿದ್ರೆ ಆಗ ಏನಾಗ್ತಿತ್ತು? ಮಗಳು ರಾಧಾ ಬಗ್ಗೆ ಯಾರಿಗೆ ಗೊತ್ತು ಎಂತೆಂಥ ಮಾತುಗಳು ಆಡ್ತಿದ್ರೋ ಏನೋ ಇಡೀ ಬರ್ಸಾನದಲ್ಲಿ. ಇನ್ನೊಂದ್ ಮಾತು ಹೇಳ್ತೀನಿ, ನನಗನ್ಸುತ್ತೆ ನೀವು ರಾಧಾಗ ಅಪ್ಪ ಆಗಿದ್ರು ಕೂಡ ನಿಮ್ ಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ನೀವೇನ್ ಹೇಳ್ತಿದ್ರ, ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ವೃಷಭಾನು, ಒಬ್ಬ ಮದುವೆ ಆಗದೆ ಇರೋ ಹುಡುಗಿ ಅರ್ಧ ರಾತ್ರಿಯಲ್ಲಿ ಅವಳಿಗೆ ಚಿಂತೆ ಕಾಡಿದ್ರೆ ಮತ್ತೆ ಮನಃಶಾಂತಿಗೆ ಅಂತ ಆಕೆ ದೇವಸ್ಥಾನಕ್ಕೆ ಹೋಗುವಂತ ಅಗತ್ಯ ಬಂದ್ರೆ ಅದರರ್ಥ ಒಂದೇ ಬಾನು. ಈಗ ನಿಮ್ ಮಗಳಿಗೆ ಮದುವೆ ವಯಸ್ಸಾಗಿದೆ ಅಂತ ಅವಳಿಗೊಂದು ಮದುವೆ ಮಾಡಿ ದಡ ಸೇರಿಸ್ಬೇಕು. ಇಲ್ಲ ಇಲ್ಲ ಅಕ್ಕ, ಇದೇನು ಅಂತ ಮಾತಾಡ್ತಿದ್ದೀರಾ ನೀವು? ರಾಧಾ ಒಂದ್ ರಾತ್ರಿ ಮನೆಯಿಂದ ಹೊರಗೋದ್ಲು ಅಂತ ಅಂದ್ ಮಾತ್ರಕ್ಕೆ ಅದರ ಅರ್ಥ ಅವಳು ಮದುವೆ ಮಾಡಿಬಿಡ್ಬೇಕು ಅಂತಲ್ಲ. ಅತ್ತಿಗೆ ಹೇಳಿದ್ ಸರಿಯಾಗಿದೆ ಕೀರ್ತಿದ, ಅವರು ನಮ್ಮ ಹಿತೈಷಿಗಳು, ನಮ್ಗೆ ಒಳ್ಳೇದನ್ನೇ ಬಯಸೋರು. ರಾಧಾ ನಮ್ಮ ಮನೆಗೆ ಬಂದು ತನ್ನ ಅಪ್ಪ ತನ್ನ ಪರಿವಾರ ದಾರಿನೇ ಬದಲಾಯಿಸಿದ್ದಾಳೆ, ತನ್ನ ಪರಿವಾರದ ಹೆಮ್ಮೆ ಆಗಿದ್ದಾಳೆ ಅವಳು. ಈಗ ಸಮಯ ಬಂದಿದೆ ಅವಳು ಮದುವೆ ಮಾಡ್ಕೊಂಡು ಹೋಗಿ ತನ್ನ ಗಂಡನ್ನ ಮನೆಯನ್ನ ಪರಿವಾರನ ಬೆಳಗೋ ಸಮಯ. ನಾನು ರಾಧಾಗೆ ಬೇಗ ಒಬ್ಬ ಒಳ್ಳೆ ವರನ ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ಇವತ್ತು ತುಂಬಾ ದಿನ ಆದ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಯಾಕೆಂದ್ರೆ ರಾಧಾಕೃಷ್ಣ ಮಧ್ಯದ ಮೊದಲನೇ ಕಂಟಕ ಈಗ ಬೆಳೆಯೋಕ್ ಶುರುವಾಗುತ್ತೆ. ನಾನು ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ನಮ್ಮ ಅಪ್ಪ ಅಮ್ಮಂಗ್ ಸುಳ್ಳು ಹೇಳಿದ್ದು ಕೃಷ್ಣಂಗೋಸ್ಕರ. ನಾನೆಲ್ಲ ಅಪರಾಧಿ ಭಾವದಲ್ಲಿ ಬೇಯ್ತಿದ್ದೀನಿ, ಆದ್ರೆ ನೀನು ನಗ್ತಿದ್ಯ? ಹಾ, ಯಾಕಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ, ನಿಂಗಿನ್ನೇನ್ ಪ್ರಮಾಣ ಬೇಕು ಅಂತ ರಾಧಾ? ಪ್ರಮಾಣ? ಎಂಥ ಪ್ರಮಾಣ? ಅದೇ, ನಿಂಗೆ ಕೃಷ್ಣನ್ ಮೇಲೆ ಪ್ರೀತಿ ಹುಟ್ಟಿದೆ, ಅದಕ್ಕೆ ಮತ್ತೆ ನೀನು ಕಾಕಾ ಕಾಕಿಗೆ ಸುಳ್ಳು ಹೇಳಿದ್ದು. ರಾಧಾ, ನೀನ್ ಕೃಷ್ಣನ್ ಪ್ರೀತಿಲಿ ಬದಲಾಗ್ತಿದ್ಯಾ? ನೋಡು ವಿಶಾಖ, ಈ ಪ್ರೀತಿ ಪುಂಗಿಯೋದನ್ನ ನಿಲ್ಸು ಸಾಕು. ಕೃಷ್ಣನ್ ಕಂಡ್ರೆ ನಂಗೆ ಇಷ್ಟ ಅಷ್ಟೆ, ಅದನ್ ಬಿಟ್ಟು ಬೇರೆ ಏನೂ ಇಲ್ಲ ನನ್ ಮನ್ಸಲ್ಲಿ. ಇಷ್ಟ ಆಗ್ತಾನೆ ಅಷ್ಟೇನಾ? ಎಷ್ಟ್ ಗೆಳತಿಯರಿದ್ದಾರೆ ನಿಂಗೆ ಬರ್ಸಾನದಲ್ಲಿ? ಎಷ್ಟ್ ಜನ ಇಷ್ಟ ಆಗಿದ್ದಾರೆ ನಿನ್ಗೆ? ಯಾರಿಗೋಸ್ಕರನಾದ್ರೂ ನಿನ್ ಕಾಕಾ ಕಾಕಿ ಹತ್ರ ಸುಳ್ಳು ಹೇಳಿದ್ಯಾ? ಅಥವಾ ಯಾರಿಗೋಸ್ಕರನಾದ್ರೂ ನಿಯಮ ಮುರಿದಿದ್ಯಾ? ಇಲ್ಲ ಯಾರಿಗೋಸ್ಕರನಾದ್ರೂ ರಾತ್ರಿ ಹೊತ್ತು ಮನೆಯಿಂದ ಹೊರಟಿದ್ಯಾ? ಇಲ್ಲ ತಾನೇ? ಆದ್ರೆ ಕೃಷ್ಣಂಗ್ ಮಾತ್ರ ಯಾಕೆ? ಅವನ್ ಬಗ್ಗೆ ಹಿಂಗೆ ಸೆಳ್ತಾ ಯಾಕೆ? ರಾಧಾ, ಅರ್ಥ ಮಾಡ್ಕೋ, ಇದೇ ಸಂಕೇತ, ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಂಗೆ ಕೃಷ್ಣನ್ ಮೇಲೆ ಪ್ರೀತಿ ಹುಟ್ಟಿದೆ. ಅಷ್ಟೇ ಅಲ್ಲ, ಅವನು ನಿನ್ನನ್ ಪ್ರೀತಿಸ್ತಿದ್ದಾನೆ. ವಿಶಾಖ, ಕೃಷ್ಣ ನನ್ನನ್ ಪ್ರೀತಿಸ್ತಾ ಇಲ್ಲ, ಅವನು ಯಾವತ್ತು ಹಂಗ ಹೇಳಿಲ್ಲ.
ಮಾತಾಡ್ದಡ್ಡಿ, ಪ್ರೀತಿನ್ ಮಾತುಗಳಲ್ಲ, ಪ್ರೀತಿನ್ ತೋರ್ಸೋದು ಭಾವನೆಗಳಲ್ಲಿ. ಪ್ರೀತಿ ಪರೀಕ್ಷೆ ಮಾಡುತ್ತೆ, ಬೇಕಿದ್ರೆ ನೀನೇ ಪರೀಕ್ಷೆ ಮಾಡಿ ನೋಡು. ಪರೀಕ್ಷೆ ಮಾಡು ಕೃಷ್ಣನ್ನ. ಮೋಹವೇ ಪ್ರೇಮವು ಅರಿಯೋ ಪರೀಕ್ಷೆ ಜಗದ. ಆದ್ರೀಗ ಮತ್ತೆ ಹೇಳ್ಬೇಡ, ನಿಂಗ್ ಗೊತ್ತೇ ಇಲ್ಲ ಅಂತ. ಪ್ರೀತಿಲಿ ಪ್ರೇಮಿಗೆ ಪರೀಕ್ಷೆ ಮಾಡ್ಬೇಕಾಗತ್ತೆ ನೋಡ್ರಾದ. ಈಗ ಕೃಷ್ಣ ಈ ಪರೀಕ್ಷೆಲಿ ಗೆದ್ದ ಅಂತ ಇಟ್ಕೋ, ಆಗ ಅರ್ಥ ಮಾಡ್ಕೋ ಕೃಷ್ಣನ್ಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಬಂದಾಗ್ಲಿಂದ ಬರೀ ನಿನ್ ಕಡೆನೆ ನೋಡ್ತಿದ್ದಾಳೆ. ಹೆಂಗೆ ಅಂದ್ರೆ, ನೀನು ಸೂರ್ಯ ಮತ್ತವಳು ಸೂರ್ಯಕಾಂತಿ ತರ. ನೀನ್ ಬಹಳ ಖುಷಿಯಾಗಿದ್ಯಾ? ತುಂಬಾ ಖುಷಿ ಆಗ್ತಿದಲ್ವಾ ನಿಂಗೆ? ನೋಡು ತಮ್ಮ, ಮದ್ವೆಯಲ್ಲಿ ಹುಡುಗ ಮತ್ತೆ ಹುಡುಗಿಗಿಂತ ದಿಗ್ಬಣದವರೇ ಹೆಚ್ಚು ಖುಷಿಯಾಗಿರ್ತಾರೆ. ಅದೇನೋ ಸರಿನೆ. ಮತ್ತೆ ರಾಧಾ ಮತ್ತೆ ಕೃಷ್ಣನ್ ಪ್ರೇಮ ನಡೀತಿದ್ರೆ ನನಗೆ ಯಾಕೆ ಖುಷಿಯಾಗಲ್ಲ ಹೇಳು ಅಣ್ಣ. ಇದು ಪ್ರೀತಿ. ಅರೆ ಮತ್ತದೇ ಮಾತು, ಹೇಳದ್ನಲ್ಲ ಇದೇ ಪ್ರೀತಿ ಅಂತ. ಸಾಬೀತ್ ಮಾಡ್ಲ? ನಾನು ಮಾಡ್ಲ ಸಾಬೀತು? ಸರಿ. ಅರೆ ಓಹೋ, ಇದೇನ್ ಮಾಡ್ಬಿಟ್ಟೆ ಕೃಷ್ಣ? ಇಡೀ ಕೈಗೆ ಮಣ್ಣು ಮೆತ್ಕೊಂಡಿದ್ಯಾ? ಏನ್ ಕೆಲ್ಸ ಮಾಡ್ತಿದ್ಯಾ? ಸ್ವಲ್ಪ ನೋಡ್ಕೊಂಡ್ ಮಾಡೋದಲ್ವಾ? ನೋಡು ಎಷ್ಟು ಗಲೀಜಾಗಿದೆ ಕೈ. ಅಣ್ಣ ನಾ ನೀರ್ ಹಾಕ್ತೀನಿ ರೀ. ಆಯ್ತಲ್ಲ ರಾಧಾ, ಹೇ ರಾಧಾ, ನನ್ಗೆ ಪ್ರಮಾಣ ಸಿಕ್ತಲ್ಲ, ಈಗ ಹೇಳು. ಇದು ಪ್ರೀತಿ ಅಲ್ಲ, ಮೋಹ ಅಷ್ಟೇ. ಹೇಳು ಹೇಳು. ಇದು ಪ್ರೀತಿ ಅಲ್ಲ ಅಣ್ಣ. ಕೃಷ್ಣ, ಪ್ರೀತಿ ಮತ್ತೆ ಮೋಹ ಎರಡು ಒಂದೇ ಭಾವದ ಎರಡು ಮುಖಗಳು. ಈಗ ನೀನೇ ನೋಡು, ರಾಧಾ ನಿನ್ ಪ್ರೀತಿಲಿ ಎಷ್ಟು ಮೈ ಮರ್ತಿದ್ದಾಳೆ ಅಂದ್ರೆ, ಅವಳಿಗ್ ನಿನ್ನನ್ ಬಿಟ್ಟು ಯಾರು ಕಾಣ್ತಾನೂ ಇಲ್ಲ, ಯಾರು ಕೇಳ್ತಾನೂ ಇಲ್ಲ. ಈಗ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅವ್ರ ಮೇಲೆ ಮೋಹನೂ ಆಗತ್ತಲ್ವ ಕೃಷ್ಣ? ಕೃಷ್ಣ ಸುಮ್ನೆ ನನ್ ಮಾತು ಒಪ್ಕೋ, ರಾಧಾ ನಿನ್ನ ಪ್ರೀತಿಸ್ತಿದ್ದಾಳೆ. ನಾನ್ ಹೇಳಿದ್ದೆ ಅಲ್ವಾ ನಿನಗೆ, ನಾನ್ ಏನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಯಾಕೆಂದ್ರೆ ಮೋಹ ಎಂತ ವಿಕಾರ ಅಂದ್ರೆ ಅಣ್ಣ, ಅದನ್ನ ಮಾತುಕತೆಯಿಂದಲ್ಲ, ಕೆಲಸಗಳ ಕಠಾರಿಯಿಂದ ಕತ್ತರಿಸ್ಬೇಕು. ಅದನ್ ಮಾಡೋದಕ್ಕೆ ಕಠಾರಿ ಕಠೋರ ಆಗ್ಲೇಬೇಕಾಗತ್ತೆ, ಅಂಚನ್ನ ಮೊನಚು ಮಾಡ್ಕೊಳ್ಳೇಬೇಕಾಗತ್ತೆ. ನಿಮ್ ಕೆಲ್ಸ ಆಗೋಯ್ತು
ಅನ್ಕೊಳ್ಳಿ ಕಾಕಿ. ನನ್ ಮಾತಿನ ಪ್ರಭಾವ ರಾಧನ್ ಮೇಲೆ ಆಗಕ್ ಶುರುವಾಗಿದೆ. ಈಗ ಅವಳು ಕೃಷ್ಣನ್ ಬಗ್ಗೆ ತನ್ನ ಭಾವನೆಗಳನ್ನ ಪ್ರೇಮ ಅನ್ಕೋತಿದ್ದಾಳೆ. ಈಗ ಕೃಷ್ಣ ತನ್ನ ಪ್ರೀತಿಸ್ತಾನೋ ಇಲ್ವೋ ಅಂತ ಕಂಡ್ಕೊಳ್ಳೋದಿಕ್ಕೆ ಅವಳು ಕೃಷ್ಣನ ಪರೀಕ್ಷೆ ಮಾಡ್ತಾಳೆ. ಈ ಅಮ್ಮನ್ ಬುದ್ಧಿಗೆ ಏನಾಗಿದೆ? ಏನ್ ಮಾಡ್ತಿದ್ದಾರೆ ಇವರು? ನನಗೇನು ಅರ್ಥ ಆಗ್ತಿಲ್ಲ. ಒಳ್ಳೇದು, ನಿನ್ನ ಪುರಸ್ಕಾರ. ಆದ್ರೆ ನೆನಪಿರ್ಲಿ, ನಮ್ಮಿಬ್ರ ಮಧ್ಯದ ಈ ರಹಸ್ಯ ರಹಸ್ಯವಾಗಿ ಇರಬೇಕು. ನೀನ್ ಯಾರಿಗಾದ್ರೂ ಹೇಳಿದ್ರೆ? ಇಲ್ಲ ಇಲ್ಲ ಕಾಕಿ, ನಾನ್ ಯಾರಿಗೂ ಹೇಳಲ್ಲ. ನೀನ್ ಕೃಷ್ಣನ್ ಪ್ರೀತಿಲಿ ಬದಲಾಗ್ತಿದ್ಯಾ. ಅಷ್ಟೇ ಅಲ್ಲ, ಅವನು ನಿನ್ನ ಪ್ರೀತಿಸ್ತಿದ್ದಾನೆ. ಬೇಕಿದ್ರೆ ನೀನೇ ಪರೀಕ್ಷೆ ಮಾಡಿ ನೋಡು. ಪರೀಕ್ಷೆ ಮಾಡು ಕೃಷ್ಣನ್ನ. ನನ್ಗನ್ಸತ್ತೆ ರಾಧಾ ಮನ್ಸಲ್ಲಿ ಏನೋ ಮಾತಾಡ್ತಿದ್ದಾಳೆ ಕೃಷ್ಣ. ಅದವಳನ್ನ ಕಂಗಾಲ್ ಮಾಡ್ದಂಗಿದೆ. ಆದ್ರೆ ಏನಿರ್ಬೋದು? ಈಗ ಗೊತ್ತಾಗತ್ತಿರೋ. ಕೃಷ್ಣ, ಅಚಾನಕ್ಕಾಗಿ ಇವತ್ತು ಸಸಿ ನೆಡೋ ಯೋಚನೆ ಯಾಕೆ ಬಂತು? ವಿಷಯ ಏನು ಅಂದ್ರೆ ಸುಧಾಮ, ಇವತ್ ನಾವ್ ಏನ್ ಬಿತ್ತೀವೋ ಅದನ್ನೇ ನಾಳೆ ಪಡ್ಕೋತೀವಿ ಅಲ್ವಾ? ಈಗ ಭವಿಷ್ಯದಲ್ಲಿ ಒಳ್ಳೆ ಫಲ ಬೇಕು ಅಂದ್ರೆ ನಾವಿವತ್ತು ಒಳ್ಳೆ ಕೆಲಸ ಮಾಡ್ಲೇಬೇಕು. ನಾನ್ ಹೇಳ್ತಿರೋದ್ ಸರಿ ತಾನೆ ರಾಧಾ? ಹಾ ಹಾ, ಸರಿಯಾಗಿ ಹೇಳ್ದೆ. ಪರೀಕ್ಷೆ ಮಾಡೋ ಹೊತ್ತು ಬಂದಿದೆ ರಾಧ. ಸರಿಯಾಗಿ ಹೇಳ್ದ ಕೃಷ್ಣ, ಭವಿಷ್ಯಕ್ಕೋಸ್ಕರ ವರ್ತಮಾನದಲ್ಲಿ ಪ್ರಯತ್ನ ಮಾಡಬೇಕು. ಕೃಷ್ಣ ಮತ್ತು ನನ್ನ ಗೆಳೆತನದ ಭವಿಷ್ಯ ಹೇಗಿರುತ್ತೆ ಅದನ್ನು ಸ್ಪಷ್ಟ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತೇ ಕೃಷ್ಣನ ಪರೀಕ್ಷೆ ಮಾಡಬೇಕು. ನನ್ನ ಪ್ರೀತಿಸ್ತಾನೋ ಇಲ್ವೋ ಅಂತ. ಆದ್ರೆ ಹೇಗ್ ಪರೀಕ್ಷೆ ಮಾಡ್ಲಿ? ನಂಗ್ಯಾರು ಹೇಳಿದ್ರು ಆ ಪರ್ವತದ ಮೇಲೆ ತುಂಬಾ ವಿಶೇಷವಾದ ಹೂ ಸಿಗುತ್ತಂತೆ. ಅದ್ರ ಸುಗಂಧ ತುಂಬಾ ಚೆನ್ನಾಗಿದೆಯಂತೆ, ನೋಡಕ್ಕೂ ಸುಂದರವಾಗಿರುತ್ತೆ. ಹಾ ಹಾ, ನಾನು ಆ ಹೂವಿನ ಬಗ್ಗೆ ತುಂಬಾ ಕೇಳಿದ್ದೀನಿ, ತುಂಬಾ ಚೆನ್ನಾಗಿರುತ್ತಂತೆ ಅದು. ಹೂವನ್ನ ನಾನು ಸವಿಬೇಕು ಅದ್ರ ಸುಗಂಧನ. ನಂಗ ಹೂ ಬೇಕು, ನನಗ ಪರಿಮಳ ತುಂಬಿರೋ ಚಂದದ ಹೂ ಬೇಕು. ಕೃಷ್ಣ,
ಇದ್ಯಾವ ಹೊಸ ಆಟ ಶುರು ಮಾಡಿದ್ಯಾ ಅಮ್ಮ? ಆ ಕಡೆ ವೃಷಭಾನು ಕಾಕ ಹತ್ರ ರಾಧಾ ಮದುವೆ ಬಗ್ಗೆ ಮಾತಾಡಿದ್ಯಾ? ಅಲ್ಲವರು ಅವಳಿಗೆ ವರ ಹುಡುಕ್ತಾ ಇದ್ದಾರೆ, ಮತ್ತೆ ನೀನಿಲ್ಲಿ? ಇಲ್ಲಿ ನೀನ್ ನನ್ನ ರಾಧಾನ ಆ ಕೃಷ್ಣನ ಪ್ರೀತಿಯ ಜಾಲದಲ್ಲಿ ಸಿಗಿಸ್ತಿದ್ಯಾ? ಇದೆಂತ ಆಟ ನಿಂದು? ಇದೆಂತ ಆಟ ಅಂದ್ರೆ ಇದು ನಿನ್ನ ಪ್ರಾಣನು ಕಾಪಾಡುತ್ತೆ, ಅದ್ರ ಜೊತೆ ಜೊತೆಗೆ ನಿನ್ ಗುರಿನೂ ಮುಟ್ಸುತ್ತೆ. ನನ್ನ ಗುರಿ ರಾಧಾನೆ ಅಮ್ಮ, ಹಂಗೇನಾದ್ರೂ ಮಾಡೋದಿದ್ರೆ ನನ್ಗೆ ಯಾಕೆ ಹೇಳಲಿಲ್ಲ ನೀನು? ನನ್ನನ್ನ ಅಂಧಕಾರದಲ್ಲಿ ಯಾಕಿಟ್ಟೆ? ಅಂಧಕಾರದಲ್ಲಿ ಇಡ್ಬೇಕಾಗಿತ್ತು ಅಯ್ಯನ್, ಯಾಕಂದ್ರೆ ರಾಧಾ ಹೆಸರು ಕೇಳ್ತಿದ್ದಂಗೆ ನೀನ್ ಎಲ್ಲ ಮರೆತು ಬಿಡ್ತಾ ಇದ್ದೆ. ಹಾಗಾದ್ರೆ ನನಗೆ ಗೊತ್ತಾಗ್ಬೇಕು ನೀನೇನ್ ಮಾಡ್ತಿದ್ಯಾ ಅಂತ. ಏನ್ ಮಾಡಕ್ ಹೊರಟಿದ್ಯಾ ಹೇಳು. ನಾನೇನ್ ಮಾಡ್ತೀನಿ ಅನ್ನೋದನ್ನ ಬಿಡು ಅಯ್ಯನ್, ನೀನ್ ಇದನ್ ಕೇಳು, ಮುಂದೆ ಏನಾಗುತ್ತೆ ಅನ್ನೋದನ್ನ. ನಮ್ಮ ಕೊಟ್ಟಿರೋ ಸಮಯ ಮುಗಿಯೋಕ್ ಮುಂಚೆನೆ ರಾಧಾ ಕಂಸನ್ ಕೈಗೆ ತಲುಪ್ತಾಳೆ. ಯಾಕೆಂದ್ರೆ ಬರ್ಸಾನ ಮತ್ತೆ ವೃಂದಾವನ ಬಹಳ ಬೇಗ ಬೇರೆ ಆಗ್ತಿವೆ. ಆಮೇಲೆ ಪ್ರಾಣಕ್ಕೆ ಬಂದಿರೋ ಅಪಾಯ ಕಾಯಮಾಗಿ ದೂರ ಆಗೋಗುತ್ತೆ. ರಾಧಾ, ಈ ಕಾಡಲ್ಲೂ ಅಷ್ಟೇ ಚೆನ್ನಾಗಿರೋ ಗಮಗಮ ಹೂಗಳಿವೆ, ನೀನ್ ಅದೇ ತಗೋ. ಹೌದು ರಾಧಾ ಅಕ್ಕ, ನೋಡುವ ಪರ್ವತ ಮತ್ತೆ ಅದ್ರ ಮೇಲೆ ಹೋಗೋ ದಾರಿ ಎಷ್ಟು ಭಯಂಕರವಾಗಿದೆ. ಅದು ಎಷ್ಟು ಎತ್ತರ ಇದೆ ಅಂದ್ರೆ ಅಲ್ಲಿ ಯಾರು ಹೋಗೋಕ್ಕಾಗಲ್ಲ. ನನಗೆ ಕೇಳಿದ್ರೆ ಅಲ್ಲಿಗೆ ಯಾರಾದ್ರೂ ಹೋಗ್ಬೇಕಂತಿದ್ರು ಅವ್ರ ಅಲ್ಲಿಗೆ ಹೋಗೋದ್ ಬೇಡ ಅನ್ಸುತ್ತೆ. ಜೀವ ದೊಡ್ಡದು ಅಥವಾ ಹೂವು? ನನ್ಗನ್ಸುತ್ತೆ ನಾನ್ ಸ್ವಲ್ಪ ಜಾಸ್ತಿನೇ ಕಷ್ಟದ ಪರೀಕ್ಷೆ ಕೊಟ್ಟಿದ್ದೀನಿ ಅಂತ ಈಗ ಅನ್ನಿಸ್ತದೆ. ಕೃಷ್ಣ ಇದಾಗಲ್ಲ ಅಂತಾನೆ ಹೇಳಿ. ನಂಗನ್ಸುತ್ತೆ ಕೃಷ್ಣ ಆಗಲ್ಲ ಅಂತ ಹೇಳಲ್ಲ, ನಿನ್ನನ್ನ ಪ್ರೀತಿಸ್ತಿದಾನಲ್ವಾ. ಅಲ್ಲ, ನನಗೂ ಈ ಪರ್ವತ ಹತ್ತೋ ಸಾಹಸ ತುಂಬಾ ಕಷ್ಟದ್ದು ಅನಿಸ್ತಿದೆ. ಅಂದ್ಮೇಲೆ ಇನ್ ರಾಧಾಗೋಸ್ಕರ ಇಷ್ಟು ಕಷ್ಟದ ಸಾಹಸ ಯಾರು ಮಾಡ್ತಾರೆ? ನಾನು ಹೋಗ್ತೀನಿ. ರಾಧನಿಗೆ ಆ ಹೂ ಬೇಕಲ್ವಾ? ನಾನು ಹೋಗಿ ನಿನಗೋಸ್ಕರ ಆ ಹೂವನ್ನು ತಗೊಂಡ್ ಬರ್ತೀನಿ. ಬೇಡ ಬೇಡ ಕೃಷ್ಣ, ನಾನ್ ಸುಮ್ನೆ ಹಾಗೆ ಹೇಳ್ದೆ ಅಷ್ಟೇ. ಹಾ, ಅಲ್ಲಿಗೆ ಹೋಗೋದು ಖಂಡಿತ ಅಪಾಯ. ಅಲ್ಲೇನ್ ಅಪಾಯ ಇದೆ ಅಂತ ನನಗ್ ಗೊತ್ತು. ಅವಾಗವಾಗ ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆ ಹೇಳಲ್ವಾ, ಈ ಪ್ರಪಂಚದಲ್ಲಿ ಅಸಾಧ್ಯವಾಗಿರೋದನ್ನ ಪಡ್ಕೊಳ್ಳೋದು ಯಾವುದು ಅಂತ ಹೇಳತ್ತೆ ತಾನೆ? ನನ್ನ ಮನಸ್ಸಲ್ಲೂ ಈ ಪ್ರಶ್ನೆ ಹೇಳತ್ತೆ. ಆದ್ರೆ ನಾನು ಯೋಚನೆ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಪಡ್ಕೊಳ್ಳೋಕ್ ಸಾಧ್ಯ ಇಲ್ಲದೆ ಇರುವಂತದ್ದು ಏನು ಅಂತ. ದುಡ್ಡು ಅಲ್ಲ, ಯಶಸ್ಸು ಅಲ್ಲ, ಗೌರವ ಅಲ್ಲ. ಮತ್ ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ಏನದು ಯೋಚನೆ ಮಾಡಿ ನೋಡಿ. ಉತ್ತರ ಏನು ಅಂದ್ರೆ ನಮ್ಮ ಸ್ವಯಂಕೃತ ತಪ್ಪು, ನಮ್ಮಲ್ಲೇ ಇರೋ ದೋಷ. ಅದ್ಯಾವತ್ತೂ ಯಾರಿಗೂ ಸಿಗಲ್ಲ. ಹಾಗೇನಾದ್ರೂ ಯಾರಿಗಾದ್ರೂ ಸಿಕ್ಕಿದ್ರು ಕೂಡ
ಆ ವ್ಯಕ್ತಿ ಆ ತಪ್ಪನ್ನ ಒಪ್ಕೊಳ್ಳೋಕ್ ಸಿದ್ಧ ಇರೋದಿಲ್ಲ. ಆದ್ರೆ ಯಾವ ವ್ಯಕ್ತಿ ತನ್ನ ತಪ್ಪನ್ನ ಒಪ್ಕೊಳ್ತಾನೋ, ತನ್ನ ದೋಷನ ಸ್ವೀಕರಿಸ್ತಾನೋ, ಪ್ರಪಂಚದಲ್ಲಿ ಏನ್ ಪಡ್ಕೊಳ್ಳೋದಕ್ಕೂ ಅವನ ಎದುರಿಗೆ ಯಾವುದೇ ಅಡ್ಡಿನೂ ಬರೋದಿಲ್ಲ. ಅದಕ್ಕೆ ಆತ್ಮವಿಶ್ವಾಸ ಖಂಡಿತ ಇಟ್ಕೊಳ್ಳಿ. ನಿಮ್ಮಿಂದ ಏನೂ ತಪ್ಪಾಗಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇರಿ, ಆದರೆ ಆತ್ಮವಿಮರ್ಶೆನೂ ಮಾಡ್ಕೊಳ್ಳಿ. ಹಾಗೇನಾದರೂ ನಿಮ್ಮಿಂದ ತಪ್ಪು ಆಗೋಗಿದ್ರೆ ಅದನ್ನು ಒಪ್ಕೊಳ್ಳಿ, ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಜೀವನ ಇನ್ನೂ ಖುಷಿಯಿಂದ ತುಂಬಿಕೊಳ್ಳುತ್ತೆ. ರಾಧೆ ರಾಧೆ. ಚಿಂತೆ ಮಾಡಬೇಡ ರಾಧಾ, ನಾನು ನಿನಗೋಸ್ಕರ ಹೂವನ್ ತರ್ತೀನಿ. ಈಗ ಸಖಿ ಏನೋ ಬೇಕು ಅಂತ ಕೇಳಿ ಕೃಷ್ಣ ಅದನ್ನ ತರಲ ಅನ್ನೋದು ಸಾಧ್ಯನೇ ಇಲ್ಲ. ನೋಡ್ದ್ಯಾ ಏನ್ ಹೇಳಿದ್ದೆ ನಾನು, ಕೃಷ್ಣ ಆಗಲ್ಲ ಅಂತಾರ್ನಲ್ಲ. ಈಗ ಅವನು ಈ ಪರೀಕ್ಷೆಲ್ ಗೆದ್ದ ಅನ್ಕೋ, ಆಗ ಅನುಮಾನನೇ ಬೇಡ. ಕೃಷ್ಣ ನನ್ನನ್ನ ಪ್ರೀತಿಸ್ತಾನೆ. ಹಾ ರಾಧಾ, ನಾನು ನಿನ್ನ ಪ್ರೀತಿಸ್ತೀನಿ. ಅನಂತ ಕಾಲದಿಂದನೂ ಪ್ರೀತಿಸ್ತಾನೆ ಬಂದಿದ್ದೀನಿ. ಮುಂದೆ ಅನಂತ ಕಾಲದ ತನಕ ಪ್ರೀತಿ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಈ ಪ್ರೀತಿಗೋಸ್ಕರ ನಿನ್ನ ಮೋಹನ ಕಳಚೋದು ತುಂಬಾ ಅಗತ್ಯ. ಇರು ಕೃಷ್ಣ, ನಿನ್ ಜೊತೆ ನಾನು ಬರ್ತೀನಿ. ಕೃಷ್ಣ, ನಂಗ್ ಸಿಟ್ಟು ಬಂದಿದೆ ನಿನ್ ಮೇಲೆ. ಯಾಕೆ, ಅಂತದ್ದೇನಾಯ್ತು? ಏನಾಯ್ತಾ? ಅನ್ಯಾಯ ಆಗಿದೆ ಕೃಷ್ಣ, ರಾಧಾಗೆ ಪಾಪ ಅನ್ಯಾಯ ಆಗಿದೆ. ನಿನ್ ಪ್ರೀತಿ ಮಾತ್ರ ಪ್ರೀತಿ, ಆದ್ರೆ ರಾಧಾ ಪ್ರೀತಿ ಮೋಹನ. ಅನ್ಯಾಯ ಅಲ್ಲದೆ ಏನಿದು? ಹಾಣ್ಣ, ನನ್ನದು ಪ್ರೀತಿ, ಅವಳದ್ದು ಮೋಹ. ಆದ್ರೆ ನಿನಗೆ ಹೀಗ ಅರ್ಥ ಆಗೋದಿಲ್ಲ. ಪ್ರೇಮದ ಪಾಠನ ನಿನಗೂ ಹೇಳ್ಕೊಡ್ಬೇಕು ನಾನು. ಮೊದ್ಲು ನನ್ಗೆ ಈ ಪಾಠ ಹೇಳು ಕೃಷ್ಣ, ಈ ಪ್ರೀತಿ ಮತ್ತೆ ಮೋಹ ಎರಡು ಹೆಂಗ್ ಬೇರೆ ಬೇರೆ? ಬಾಯಿಲಿ. ಈಗ ನೀನ್ ಇಲ್ಲಿ ಕುತ್ಕೊಂಡು ಪ್ರೀತಿ ಮತ್ತು ಮೋಹದ ವಿಷಯದ ಬಗ್ಗೆ ಯೋಚನೆನ ಮಾಡ್ತಾನೆ ಇರು, ಚಿಂತೆನೂ ಮಾಡ್ತಿರು. ಅಷ್ಟರಲ್ಲಿ ನಾನ್ ನನ್ನ ರಾಧನ್ಗೋಸ್ಕರ ಹೂ ತಂದ್ಬಿಡ್ತೇನೆ. ಸರಿನಾ? ಸರಿನಾ? ಆಯ್ತು. ಅಲ್ಲ, ಇದು ಎಂತ ಪಾಠ ಇದು? ನಾನು ಓದ್ಬೇಕಾಗಿರೋದು. ವಿಶಾಖ, ಬಾ ಇಲ್ಲಿ. ಅದು ನಾನು ಜಟಿಲ ಕಾಕಿ ಹತ್ರ ಮಾತಾಡೋಣ ಅಂತ ಬಂದೆ. ನಾನು ಆಮೇಲೆ ಬರ್ತೀನಿ. ಮಾತನ್ನ ಅರ್ಧಕ್ಕೆ ನಿಲ್ಸಿ ಹೋಗೋದು ತಪ್ಪು ವಿಶಾಖ. ಹೇಳು,
ಹೇಳು. ಅದು ನಾನು ರಾಧಾ ಕೇಳಿ ಕೃಷ್ಣನ್ ಪ್ರೀತಿ ಪರೀಕ್ಷೆ ಮಾಡೋ ನೆಪದಲ್ಲಿ ಅವನನ್ನ ಜಟಿಲಾಕ್ ಹಾಕಿ ಎಲ್ಲಿ ಕಳ್ಸಕ್ ಹೇಳಿದ್ರು ಅದೇ ಪರ್ವತದ ಮೇಲೆ ಕಳಿಸ್ಬಿಟ್ ಬಂದೆ. ವಿಶಾಖ, ನೀನ್ ಹೊರಡು. ಇದೇನ್ ಮಾಡಕ್ ಹೊರಟಿದ್ಯಾ ನೀನು? ಈಗ ಕೃಷ್ಣ ಪರೀಕ್ಷೆಯಲ್ಲಿ ಗೆದ್ದು ಬಿಟ್ರೆ ಆಗ ರಾಧಂಗೆ ನಂಬಿಕೆ ಬಂದ್ಬಿಡುತ್ತೆ ಕೃಷ್ಣ ತನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ. ಹಂಗೇನಾದ್ರೂ ಅವಳಿಗೆ ನಂಬಿಕೆ ಬಂದ್ರೆ ಕೃಷ್ಣನ ಬಗ್ಗೆ ಅವಳಿಗಿನ್ನೂ ಪ್ರೀತಿ ಗಟ್ಟಿ ಆಗುತ್ತೆ. ಎಷ್ಟು ಗಟ್ಟಿ ಅಂದ್ರೆ ಅದನ್ನ ಬಿಡಿಸೋದು ನನ್ನ ಪಾಲಿಗೆ ಅಸಾಧ್ಯ ಆಗೋಗುತ್ತೆ. ರಾಧಾ 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 ಸಾಕ್ ಮಾಡು ಅಯ್ಯನ್. ನಿನ್ನ ಪ್ರಾಣಕ್ಕೆ ಸಂಚುಕಾರ ಇದೆ, ಅದ್ರ ಬಗ್ಗೆ ಯೋಚಿಸು, ಮೊದ್ಲು ಅದನ್ನ ದೂರ ಮಾಡ್ಕೋ. ರಾಧಾನ ಪಡ್ಕೋಬೇಕು ಅನ್ನೋ ಹಠದಲ್ಲಿ ನೀನು ಪದೇ ಪದೇ ನಿನ್ ತಾಯಿ ಮೇಲೆ ಅನುಮಾನ ಪಡ್ತಾ ಇದೀಯ ಅಯ್ಯನ್. ನೀನ್ ಗುಟ್ ಗುಟ್ಟಾಗಿ ಮಾಡೋದ್ರಿಂದ ಅನುಮಾನ ಬಂದೇ ಬರುತ್ತಮ್ಮ. ನೀನ್ ಏನೇನ್ ಮಾಡಿದ್ಯೋ ಎಲ್ಲಾನು ನನ್ನಿಂದ ಮುಚ್ಚಿಟ್ಟು ನನ್ನನ್ನ ಅಂಧಕಾರದಲ್ಲಿ ಇಟ್ಟಿದ್ಯಾ ಅಮ್ಮ. ನೀನ್ ಏನು ಹೇಳಿಲ್ಲ ನನಗೆ, ನೀನು ಏನ್ ಮಾಡ್ತಿದ್ಯಮ್ಮ? ನನಗೇನೇನೆಲ್ಲ ಮಾಡ್ತಿದ್ದೀನಲ್ಲ ಅಯ್ಯನ್, ಆ ವಿಷಯದ ಬಗ್ಗೆ ನಾನೇ ಯಾವತ್ತೂ ನನ್ನ ಜೊತೆ ಮಾತಾಡಕ್ ಹೋಗಲ್ಲ. ಗೊತ್ತ ಯಾಕೆ ಅಂತ? ಯಾಕೆ ಅಂದ್ರೆ ಇದ್ರ ವಾಸನೆ ಕೃಷ್ಣನಿಗೆ ಸಿಗಬಾರ್ದು ಅಂತ. ಈ ಸಲ ಏನಾದ್ರೂ ಆಗ್ಲಿ ಜಯ ಅಂತೂ ಈ ಚಟಿಲ್ಲಾಗೆ ಸಿಗೋದು. ಯಾಕೆಂದ್ರೆ ಪ್ರಶ್ನೆ ನನ್ನ ಮಗನ ಜೀವನದ್ದು. ರಾಧಾ ಹೋಗ್ಲಿ, ಕೃಷ್ಣ ಸೈಲಿ, ಯಾರ್ಗ್ ಏನ್ ಬೇಕಾದ್ರೂ ಆಗ್ಲಿ ನಿನಗೇನು ಆಗ್ಬಾರ್ದಷ್ಟೆ. ನಿನಗೇನು ಆಗಲ್ಲ. ಕೇವಲ ನಾನು ಹೇಳ್ದೆ ಅಂದ ಮಾತ್ರಕ್ಕೆ ಕೃಷ್ಣ ಇಂಥ ಕಷ್ಟದ ಕೆಲ್ಸಕ್ಕೆ ಹೋಗ್ಬಿಟ್ನ? ನಾನು ಸುಮ್ಮನೆ ಹೇಳಿದ್ದಷ್ಟೇ ನಂಗ ಹೂ ಬೇಕು ಅಂತ. ಕೃಷ್ಣ ಇಂಥ ಕೆಟ್ಟ ಭಯಂಕರ ಬೆಟ್ಟ ಹೊತ್ತೋಕ್ ಹೋಗ್ಬಿಟ್ಟ. ಹಾಗಾದ್ರೆ ಕೃಷ್ಣ ನಿಜವಾಗ್ಲೂ ನನ್ನ ಪ್ರೀತಿಸ್ತಾನ? ಸತ್ಯದ ಬಗ್ಗೆನೆ ಪ್ರಶ್ನೆನ ರಾಧಾ, ನಾನ್ ನಿನ್ನನ್ನ ಅಗಾಧವಾಗಿ ಪ್ರೀತಿಸ್ತೀನಿ. ಈ ಕೃಷ್ಣನೇ ಈ ತರ ಮುಕ್ತವಾಗಿ ತನ್ನ ಪ್ರೀತಿನ ಒಪ್ಕೋತಿದ್ದಾನೆ ಅಂದ್ಮೇಲೆ ಈಗ ನಾನೂನು ಒಪ್ಕೊಳ್ಳೇಬೇಕು. ನನಗೂ ಕೃಷ್ಣನ್ ಕಂಡ್ರೆ ಪ್ರೀತಿ ಅಂತ. ನಿನ್ನ ನನ್ನ ಕಡೆ ಸೆಳಿತಿರೋದು ಪ್ರೀತಿ ಅಲ್ಲ, ಮೋಹ. ಪ್ರೀತಿಯ ಅರ್ಥ ಜಗಕ್ಕೆ ಸಾರಲು ನಾನ್ ಹೇಳ್ದೆ ಅಂತ ನೀನು ದುರ್ಗಮ ಪರ್ವತ ಹತ್ಬಿಟ್ಟೆ. ನೀನ್ ಪರೀಕ್ಷೆಯಲ್ಲಿ ಗೆದ್ದಿದ್ಯ ಕೃಷ್ಣ, ನಾರಾಯಣ ಕೃಷ್ಣನ ಹುಷಾರಾಗಿ ಕರ್ಕೊಂಡ್ ಬಾ, ಬೇಕಿದ್ರೆ ಆ ಹೂ ಸಿಗದೇ ಇದ್ರೂ ಪರವಾಗಿಲ್ಲ. ಸಖಿ ಇಷ್ಟ ನನ್ನ ಪಾಲಿಗೆ ಆದೇಶ ತಗೋ. ನಾರಾಯಣ ಮಾತು ಕೊಡ್ತಿದ್ದಾನೆ ನಿನ್ ಕೃಷ್ಣ ನಿನ್ ಹತ್ರ ಹುಷಾರಾಗಿ ಬರ್ತಾನೆ ಅಂತ. ಆದ್ರೆ ಯಾವ ಹೂವನ್ ರಾಧಾ ಬಯಸಿದ್ಲೋ ಅದಿರ್ಬೇಕಾದ್ದು ರಾಧಾ ಹತ್ರಾನೆ, ಯಾವುದೋ ಪರ್ವತದ ಮೇಲಲ್ಲ. Yeah.
ಶಕ್ತಿ ಇದೆ ಹುಡುಗ, ಆದ್ರೆ ಅರಿಷ್ಟಾಸುರನ್ಗಿಂತ ಹೆಚ್ಚಲ್ಲ. ಎಲ್ ಹೊರಟ್ ಹೋದ ಈ ಕೃಷ್ಣ? ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ತುಂಬಾ ತಡ ಆಗಿದೆ ರಾಧಾ, ಈಗ ನಾವು ಮನೆಗ್ ಹೋಗ್ಬೇಕು. ಹಾ, ತುಂಬಾ ಅಸ್ವಾಗ್ತಿದೆ. ಕೃಷ್ಣ ಸೀದಾ ಊರ್ಗೆ ಬಂದ್ಬಿಡ್ತಾನೆ, ನಾವ್ ಹೋಗ್ತೀವಿ. ರಾಧಾ, ಹೋಗೋಣ. ಒಂದ್ ಕೆಲ್ಸ ಮಾಡಿ, ನೀವ್ ಹೋಗಿ, ನಾನ್ ಸ್ವಲ್ಪ ಹೊತ್ತಿದ್ ಬರ್ತೀನಿ. ಆದ್ರೆ ನೀನ್ ಇಲ್ಲಿ ಈ ಕಾಡಲ್ಲಿ ಒಬ್ಳೆ ಏನ್ ಮಾಡ್ತೀಯ? ನಂಗಿಲ್ಲಿನ್ ವಾತಾವರಣ ತುಂಬಾ ಹಿತ ಅನ್ನಿಸ್ತಿದೆ. ನಾನೊಂದ್ ಸ್ವಲ್ಪ ಹೊತ್ತಿಲ್ಲೇ ಇದ್ ಬರ್ತೀನಿ. ನೀವ್ ಹೊರಡಿ, ನಾನ್ ಬರ್ತೀನಿ. ವಾತಾವರಣ ಹಿತವಾಗಿದ್ಯೋ ಅಥವಾ ಆ ಮೋಹನ ಕಾಯೋದ್ ಹಿತವಾಗಿದ್ಯೋ ರಾಧಾ? ತುಂಬಾ ತಡ ಮಾಡ್ತಿದ್ಯ ಕೃಷ್ಣ, ಇಷ್ಟೊತ್ತಿಗೆ ನೀನ್ ಬಂದ್ಬಿಡ್ಬೇಕಿತ್ತು. ಏನ್ ಮಾಡ್ತಿದ್ಯ ಕೃಷ್ಣ? ಇಲ್ಲಿ ತನಕ ನನ್ನ ಕೊಲ್ಲೋಕೆ ಎಷ್ಟು ರಾಕ್ಷಸರು ಬಂದಿದ್ರು, ಅವರನ್ನೆಲ್ಲ ಕಳಿಸಿದ್ದು ನನ್ನ ಮಾವ ಕಂಸ. ಆದ್ರೆ ನೀನು ಅರಿಷ್ಟಾಸುರ, ನೀನು ನೀನಾಗೆ ನನ್ನನ್ನು ಕೊಲ್ಬೇಕು ಅನ್ಕೊಂಡಿದ್ಯೋ ಅಥವಾ ನನ್ನ ಮಾವನಿಂದ ನನ್ನನ್ನು ಕೊಲ್ಲೋಕೆ ಆದೇಶ ಬಂದಿದ್ಯೋ? ಆ ಕೃಷ್ಣ, ನೀನಿಲ್ಲಿ ತನಕ ಬೇಕಾದಷ್ಟು ರಾಕ್ಷಸರನ್ನ ಸಾಯಿಸಿದೀಯ, ಬೇಕಾದಷ್ಟು ಶಕ್ತಿ ಇದೆ ನಿಂಗೆ. ಆದ್ರೆ ನಾನಿವತ್ತು ನಿನ್ನ ಕೊಂದು ನನಗಿಂತ ಶಕ್ತಿಶಾಲಿ ಯಾರೂ ಇಲ್ಲ ಅಂತ ಸಾಬೀತು ಮಾಡ್ತೀನಿ. ಅರಿಷ್ಟ ಅಂದ್ರೆ ಸಂಕಟ, ತೊಂದ್ರೆ, ಅಶುಭ. ನೀನ್ ಇಲ್ಲಿ ತನಕ ಮಾಡಿರೋದೆಲ್ಲ ಅಶುಭದ ಕೆಲಸನೆ. ಆದ್ರೆ ಇವತ್ ನಾನ್ ನಿನಗೊಂದು ಅವಕಾಶ ಕೊಡ್ತೀನಿ, ನಿನಗೆ ಅಂತ ಒಂದೊಳ್ಳೆ ಕೆಲಸ ಮಾಡು, ಹೊರಟು ಹೋಗು. ಹೋಗ್ತೀನಿ ಕೃಷ್ಣ, ಆದ್ರೆ ಒಂದು ಒಳ್ಳೆ ಕೆಲಸ ಮುಗಿಸಿ ಹೋಗ್ತೀನಿ, ನಿನ್ನ ಸಾಯಿಸೋ ಕೆಲಸ. ನೀನು ಒಂದು ಕೋಣನ ಹತ್ಯೆ ಮಾಡುದು ನಿನ್ ಪಾಲಿಗೆ ಮಹಾಪಾಪ, ಅದಕ್ಕೆ ನೀ ನನ್ನನ್ನ ಕೊಲ್ಲೋಕ್ ಆಗೋದಿಲ್ಲ. ಆದ್ರೆ ನಾನ್ ನಿನ್ನ ಕೊಲ್ದ ಇಲ್ಲಿಂದ ಹೋಗೋದಿಲ್ಲ. ರಾಧಾ, ಹೊಸದಾಗ್ ಪ್ರೀತಿಲ್ ಬಿದ್ದವರು ಏಕಾಂತದಲ್ಲಿ ಕೂತ್ಕೊಂಡು ಬಣ್ಣ ಬಣ್ಣದ ಕನ್ಸ್ ಕಾಣ್ತಾ ಇರ್ತಾರೆ. ಆದ್ರೆ ನೀನ್ ಇಲ್ಲಿ ಈ ತರ ಚಿಂತೆಗೆ ಬಿದ್ದು ಚಡಪಡಿಸ್ತಿದ್ಯ. ಅರೆ ರಾಧಾ, ನೀನ್ ಇಲ್ಲಿ ಕಾಡಲ್ಲಿ ಇಷ್ಟ ಹೊತ್ನಲ್ಲಿ ಏನ್ ಮಾಡ್ತಿದ್ಯಾ? ನಿನ್ ಗೆಳತಿಯರ ಜೊತೆ ಮನೆಗೆ ಹೋಗ್ಲಿಲ್ವಾ ನೀನು? ಯಾಕೆ? ಅದೇನಂದ್ರೆ ಇಲ್ಲಿನ ವಾತಾವರಣ ಎಷ್ಟ್ ಚೆನ್ನಾಗಿದೆ ಮತ್ತೆ ಎಷ್ಟ್ ಶಾಂತವಾಗಿದೆ ಅಂದ್ರೆ ಇಲ್ಲಿಂದ ಹೋಗಕ್ ಮನ್ಸೇ ಆಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅನ್ಕೊಂಡೆ. ಹಾ ಸರಿ ಸರಿ, ವಾತಾವರಣ, ಹಾ ಅದು ಸರಿನೆ. ಅಂದ್ರೆ ನೀನು ಕೃಷ್ಣಂಗೇನ್ ಕಾಯ್ತಿಲ್ಲ ಅಲ್ವಾ? ಸರಿ ಕೃಷ್ಣ, ನಡಿ ನಾವ್ ಮನೆಗೆ ಹೋಗೋಣ. ಅರೆ ಕೃಷ್ಣ, ಏನ್ ಮುಖ ನೋಡ್ತಿದ್ಯಾ? ನಡಿ, ಏನ್ ಹೋಗೋದ್ ಬೇಡ್ವಾ? ನೋಡು ರಾಧಾ, ನೀನ್ ನನಗೊಂದ್ ಸುಳ್ಳು ಹೇಳ್ದೆ, ಅದಕ್ಕೆ ನಾನು ನಿನ್ಗೊಂದ್ ಸುಳ್ಳು ಹೇಳ್ದೆ ಅಷ್ಟೆ. ಅಂದ್ರೀಗ ನಾವು ಸಮ ಆದಂಗೆ, ಸರಿನಾ? ಅಷ್ಟಕ್ಕೂ ನನಗ್ ಚೆನ್ನಾಗ್ ಗೊತ್ತು ನೀನು ಇಲ್ಲಿ ಕೃಷ್ಣಂಗೋಸ್ಕರನೇ ಕಾಯ್ತಿರೋದು, ಮತ್ತವನು ನಿನ್ಗೋಸ್ಕರ ಅಲ್ಲಿ
ಹೂ ತರಕ್ ಹೋಗಿದ್ದಾನೆ. ಆದ್ರೂ ಯೋಚಿಸ್ಬೇಕಾದ ವಿಷಯ ಅಲ್ವಾ, ಯಾರಾದ್ರೂ ಹೂ ತರಕ್ಕೆ ಅಂತ ಅಷ್ಟು ದೊಡ್ಡ ದುರ್ಗಮ ಪರ್ವತಕ್ಕೆ ಯಾರು ಹೋಗ್ತಾರೆ? ಯೋಚಿಸ್ಬೇಕಾಗಿರೋದೇ ಅಲ್ವಾ? ಯಾಕೆಂದ್ರೆ ಯಾಕೆ ಅಂದ್ರೆ ಯಾಕೆಂದ್ರೆ ನಾವು ಸ್ನೇಹಿತರು. ತಗೋ, ಕೃಷ್ಣ ಹೇಳ್ತಾನೆ ಇದು ಮೋಹ ಅಂತ, ರಾಧಾ ಹೇಳ್ತಾಳೆ ಇದು ಗೆಳ್ತನ ಅಂತ. ಅಯ್ಯೋ ರಾಮ, ಇದು ಪ್ರೀತಿ ಪ್ರೀತಿ, ಇದು ಅರೆ ಇದು ಪ್ರೀತಿ ಅಂತ ಯಾರು ಯಾಕೆ ಹೇಳ್ತಿಲ್ಲ? ಪ್ರೀತಿ, ಇದೇನ್ ಹೇಳ್ತಿದ್ದೀರ ಅಣ್ಣ? ಅದೇ ರಾಧಾ, ನನಗೆ ಯಾವಾಗ್ನಿಂದನೂ ಗೊತ್ತಿರೋದು ನೀನು ಕೃಷ್ಣನ್ನ ಪ್ರೀತಿಸ್ತಿದೀಯ. ಹೌದು ತಾನೆ, ಹೌದು ತಾನೆ. ಮತ್ತ ಕೃಷ್ಣ ಅವನು ತುಂಬಾ ಪ್ರೀತಿಸ್ತಾನೆ ನಿನ್ನ. ನಿಜವಾಗ್ಲೂ? ಅನುಮಾನನೇ ಬೇಡ. ಆ ಕಡೆ ನಾನು ಅವನಿಗೆ ಇದೇ ಅರ್ಥ ಮಾಡ್ಸಕ್ ಪ್ರಯತ್ನ ಪಡ್ತಿದ್ದೀನಿ, ನೀನು ಅವನನ್ನ ಪ್ರೀತಿಸ್ತಿದ್ಯಾ ಅಂತ. ಆದ್ರೆ ಅವನು ನನ್ನ ನಂಬೋದೇ ಇಲ್ಲ. ಹೇಳ್ತಾನೆ ಇಲ್ಲ ಅಣ್ಣ, ರಾಧಾ ಪ್ರೀತಿ ಪ್ರೀತಿ ಅಲ್ಲ, ಅದು ಮೋಹ ಅಂತ. ಈಗ ನನಗೆ ನೀನೇ ಹೇಳು ರಾಧಾ, ಈ ಪ್ರೀತಿ ಮತ್ತೆ ಮೋಹದ ಮಧ್ಯ ಏನಾದ್ರೂ ಅಂತರ ಇದೆಯಾ ಹೇಳು? ಇಲ್ಲ ಅಲ್ವಾ? ಅದೇ ಮತ್ ರಾಧಾ, ಅದನ್ನೇ ನಾನು ಹೇಳ್ತಿರೋದು. ಇದು ಪ್ರೀತಿನೇ, ಈ ಪ್ರೀತಿನೇ ರಾಧಂಗೆ ಕೃಷ್ಣನ್ ಮೇಲಿರೋದು, ಕೃಷ್ಣನ್ಗೆ ರಾಧಾ ಮೇಲಿರೋದು. ಅಂದ್ರೆ ಈಗಿದು ಖಾತ್ರಿ ಆಯ್ತು, ಇದು ಪ್ರೀತಿನೇ. ಹ್ಮ್, ಹೇಳು ರಾಧಾ. ಈಗ ನಾವ್ ನಿಶ್ಚಯ ಮಾಡ್ಬೋದಲ್ವಾ ಇದು ಪ್ರೀತಿನೇ ಅಂತ? ಸಮಯ ಇದೆ ಅರಿಷ್ಟಾಸುರ, ಹೊರಟು ಹೋಗು, ಇಲ್ಲ ಅಂದ್ರೆ ಸಾಯಿಸ್ಬೇಕಾಗತ್ತೆ ನಿನ್ನ. ನೀನು ಹಸ್ತಿನನ್ನ ಸಾಯಿಸಿರ್ಲಿಲ್ಲ, ಯಾಕಂದ್ರೆ ಅದೊಂದು ಕೋಣ ಆಗಿತ್ತು, ಗೋವಿನ ವಂಶದ್ದು. ನಾನು ಕೂಡ ಕೋಣಾನೆ, ಹಾಗಾಗಿ ನಾನು ಸುರಕ್ಷಿತವಾಗಿರ್ತೀನಿ. ಆದ್ರೆ ನಿನ್ನ ಕೊನೆ ಗಳಿಗೆ ಬಂದಿದೆ ಕೃಷ್ಣ. ಹಸ್ತಿನ ನಾನು ಯಾಕೆ ಕೊಲ್ಲಿಲ್ಲ ಅಂದ್ರೆ ಅದರದೇನು ತಪ್ಪಿರ್ಲಿಲ್ಲ, ಆದ್ರೆ ಅದು ಕಂಸನ್ ಮಾಟದ ಪ್ರಭಾವಕ್ಕೆ ಬಿದ್ದಿತ್ತು. ನಾನದನ್ನ ಆ ಪ್ರಭಾವದಿಂದ ಬಿಡಿಸ್ದೆ. ಆದ್ರೆ ನೀನು ಅರಿಷ್ಟಾಸುರ, ನೀನು ಕೋಣನ್ ರೂಪದಲ್ಲಿ ಬಂದಿರೋ ಒಬ್ಬ ರಾಕ್ಷಸ. ಮತ್ತಿವತ್ತು ನಿನ್ನ ಅಂತ್ಯ ಖಂಡಿತ ಆಗತ್ತೆ. ಗೋವಂಶ ನನಗಿಷ್ಟಾನೆ, ಆದ್ರೆ ಇವತ್ತು ನಿನ್ನ ಅಂತ್ಯ ಪ್ರಪಂಚಕ್ಕೆ ಒಂದು ಉದಾಹರಣೆ ಆಗತ್ತೆ. ಏನು ಅಂದ್ರೆ ನಮಗಿಷ್ಟವಾದವರ ವೇಷದಲ್ಲಿ ಬಂದ ಅನಿಷ್ಟ ಅನಿಷ್ಟಾನೆ, ಮತ್ತ ಅನಿಷ್ಟನ ನಾವು ಅಂತ್ಯ ಮಾಡಲೇಬೇಕಾಗತ್ತೆ. ಈ ಪ್ರಪಂಚಕ್ಕೆ ಗೊತ್ತಾಗ್ಬೇಕು ದುಷ್ಟಶಕ್ತಿನ ಬಣ್ಣ ರೂಪ ಜಾತಿ ಧರ್ಮ ಅಥವಾ ಆಕಾರದ ಕಾರಣಕ್ಕಾಗಿ ಕ್ಷಮಿಸಕ್ಕಾಗಲ್ಲ ಅಂತ. ಯಾವುದೇ ರಾಕ್ಷಸನ ಶಕ್ತಿ ಮಿತ್ರನ ರೂಪದಲ್ಲಾದ್ರೂ ಬರ್ಲಿ ಅಥವಾ ಹಿತಚಿಂತಕರ ರೂಪದಲ್ಲಾದ್ರೂ ಬರ್ಲಿ, ಈ ರಾಕ್ಷಸನ ಶಕ್ತಿ ವಿನಾಶಕ್ಕಷ್ಟೇ ಲಾಯಕ್ಕಾಗಿರೋದು. ರಾಕ್ಷಸ ಅಂದ್ರೆ ರಾಕ್ಷಸ ಅಷ್ಟೇ, ಮತ್ತದಕ್ಕ ಉತ್ತರನ ಅದರದೇ ಭಾಷೆಯಲ್ಲಿ ಕೊಡಬೇಕಾಗತ್ತೆ. ದಯೆಯಿಂದಲ್ಲ, ದಂಡದಿಂದ. ಸಾಧು 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 ಸಾಧು
ಪ್ರಪಂಚದಲ್ಲಿ ನಿಮಗೆ ಈ ತರ ತುಂಬಾ ಜನ ಸಿಗ್ತಾರೆ, ನೀವೇನ್ ಮಾಡಬೇಕು ಅಂತ ಹೇಳೋರು. ಆದ್ರೆ ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ ಏನ್ ಮಾಡಬಾರ್ದು ಅನ್ನೋದು. ಇವತ್ತು ನಾನು ನಿಮಗೆ ಮೂರು ವಿಷಯಗಳನ್ನ ಹೇಳ್ತೀನಿ, ನೀವು ನಿಮ್ಮ ಜೀವನದಲ್ಲಿ ಈ ತಪ್ಪುಗಳನ್ನ ಮಾಡಬಾರ್ದು. ಮೊದಲನೇದು, ಖುಷಿಯಲ್ಲಿದ್ದಾಗ ಯಾವತ್ತೂ ಮಾತು ಕೊಡಬೇಡಿ. ಖುಷಿ ನಿಮ್ಮ ತರ್ಕಾನ ಮೊಂಡು ಮಾಡಿರುತ್ತೆ. ಹಾಗಾಗಿ ಖುಷಿಯಲ್ಲಿ ಕೊಟ್ಟ ಮಾತು ಆಮೇಲೆ ನಿಮ್ಮ ಕುತ್ತಿಗೆಯಲ್ಲಿ ಉರುಳಾಗ್ಬಿಡುತ್ತೆ. ಎರಡನೇ ವಿಷಯ, ಯಾವತ್ತೂ ಕೋಪದಲ್ಲಿ ಉತ್ತರ ಕೊಡಬೇಡಿ. ಕೋಪ ನಿಮ್ಮ ವಿವೇಕನ ಮಂಕ್ ಮಾಡಿಬಿಡುತ್ತೆ, ನಿಮ್ಮ ದೃಷ್ಟಿನ ಮಂದ ಮಾಡಿಬಿಡುತ್ತೆ. ಹಾಗಾಗಿ ಕೆಲವೇ ಕ್ಷಣದ ಆ ಕೋಪ ಮತ್ತಾಗ ಕೊಟ್ಟ ಉತ್ತರ ಆಮೇಲೆ ಜೀವನ ಪೂರ್ತಿ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಮೂರನೇ ವಿಷಯ, ಯಾವತ್ತೂ ದುಃಖದಲ್ಲಿ ನಿರ್ಧಾರ ಮಾಡಬೇಡಿ. ದುಃಖ ನೀವು ಯೋಚನೆ ಮಾಡೋ ಶಕ್ತಿನೇ ಕುಗ್ಗೋ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ದುಃಖದ ಮನಸ್ಸಲ್ಲಿ ತಗೊಂಡಿದ್ದ ನಿರ್ಧಾರ ಸದಾ ದುಃಖಾನೇ ಕೊಡುತ್ತೆ. ನಿಜ ಹೇಳಬೇಕು ಅಂದರೆ ಭಾಷೆ, ಉತ್ತರ ಮತ್ತು ನಿರ್ಧಾರ ಈ ಮೂರನ್ನು ಜೀವನದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಕೊಡಬೇಕು ಅಥವಾ ಮಾಡಬೇಕು. ಚೆನ್ನಾಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಈ ಪ್ರಪಂಚದಲ್ಲಿ ಯಾವ ಸಮಸ್ಯೆಗೂ ಪರಿಹಾರ ಹುಡುಕ್ಬೇಕಾಗಿ ಬರಲ್ಲ. ರಾಧೆ ರಾಧೆ. ಏನೋ ಹೇಳ್ಬೇಕು ಅಂತಿದೀಯ? ನಾನ್ ಏನ್ ಹೇಳ್ಬೇಕು ಅದು ನಿನ್ನ ಹತ್ರನೇ ಹೇಳ್ಬೇಕು. ಘೋರ ಅನರ್ಥ ಆಗಿದೆ ಬರ್ಸಾನದಲ್ಲಿ, ಮತ್ತದನ್ನ ಮಾಡಿರೋದು ಈ ಕೃಷ್ಣನೇ. ಕೃಷ್ಣ ಈ ಕ್ಷಣನೇ ಇಲ್ಲಿಂದ ಹೋಗ್ಬೇಕು.